ಭಾರತೀಯವರ ಜೀವನ ಯಾನ ಅನ್ಬೋದು ಅಲ್ಲ ಸಿನಿಮಾ ರಂಗದ ಯಾನನು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅವರ ಒಂದು ಜರ್ನಿ ಏನಿದೆ ತುಂಬ ಅಚ್ಚುಕಟ್ಟಾಗಿ ಅನಿರುದ್ಧ ಅವರು ಶೂಟ್ ಮಾಡಿದ್ದಾರೆ ಅವರಿಗೆ ಬಹುಶಃ ನಿಮ್ಮೆಲ್ಲರಿಗೂ ಭಾರತೀಯವರು ನನಗೆ ನನ್ನ ಮುದ್ದಿನ ಬಾಬಿಮಾ ಇಷ್ಟೊಂದು ಜೊತೆಯಲ್ಲಿ ಹತ್ತಿರದಲ್ಲಿದ್ದರೂ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ಇವತ್ತು ಈ ಒಂದು ಡಾಕ್ಯುಮೆಂಟಿನಲ್ಲಿ ನೋಡಿದೆ ನನಗೆ ಆಶ್ಚರ್ಯ ಅನ್ನಿಸ್ತು ಬಾಬಿಯಮ್ಮ ಎಷ್ಟು ಸಾಧನೆ ಮಾಡಿದ್ದಾರೆ ಗೊತ್ತಿತ್ತು ಅವ್ರಿಗೆ ಭಾಳ ದೊಡ್ಡ ಕಲಾವಿದೆ ಅಂತ ಆದರೆ ಎಷ್ಟೊಂದು ಸಾಧನೆಗಳು ಎಷ್ಟೊಂದು ಪಾತ್ರಗಳು ಎಷ್ಟೊಂದು ಹೀರೋಗಳ ಜೊತೆಯಲ್ಲಿ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕೆಂದರೆ ಅವರು ಒಂದು ಪರಿಪೂರ್ಣವಾದ ಒಂದು ಮಹಿಳೆ ಅಂದರೆ ನಟನೆಯಲ್ಲಿಯೂ ಸರಿ ಮನೆಯಲ್ಲಿ ಹೆಂಡತಿಯಾಗಿಯೂ ಸರಿ ಸೊಸೆಯಾಗಿ ಮಕ್ಕಳಿಗೆ ತಾಯಿಯಾಗಿ ಎಲ್ಲವನ್ನೂ ಪರಿಪೂರ್ಣವಾಗಿ ಅವರು ತನ್ನ ಜೀವನದಲ್ಲಿ ಯಾವ್ಯಾವ ಪಾತ್ರೆಯನ್ನು ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರಲ್ಲಿರೋ ಒಂದು ದೊಡ್ಡ ಗುಣ ಏನೆಂದರೆ ತಾನು ಇಷ್ಟು ಸಾಧನೆ ಮಾಡಿದರು ನಾನು ಮಾಡಿದ್ದೀನಿ ಅನ್ನೋ ಅಹಂ ಯಾವತ್ತೂ ಅವ್ರಿಗಿರಲಿಲ್ಲ ಏನು ಕೇಳಿದ್ರು ಆ ಕೃಷ್ಣ ಪರಮಾತ್ಮ ಆ ಕೃಷ್ಣ ಆ ಭಗವಂತ ಅಂತ ಪರಿಪೂರ್ಣವಾಗಿ ತಾನು ಸಾಧನೆ ಮಾಡಿದ್ದ ಅಷ್ಟನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ ನಾವೆಲ್ಲ ಅವ್ರನ್ನ ನೋಡಿ ಬೆಳೆದವರು ಆ ಒಂದು ತಾಳ್ಮೆ ಆ ಸಹನೆ ಬಹುಶಃ ಈಗೀಗ ನಾವು ಅವರಿಂದನೇ ಕಲಿತಾ ಇದ್ದೀವಿ ವಿಷ್ಣು ಅವರು ಏನೋ ಹಲವಾರು ವಿಷಯಗಳನ್ನ ಮಾಡಬೇಕು ಅಂತಿದ್ದರು ಸಮಾಜಕ್ಕೆ ಅದನ್ನೆಲ್ಲ ಅವರು ಒಂದೊಂದಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಆ ಮನೆಯಲ್ಲಿ ಒಬ್ಬಳಾಗಿ ಬಾಬಿಮಾಗಿ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯಗಳ ಜೊತೆಯಲ್ಲಿ ನೆಮ್ಮದಿಯನ್ನು ಸಂತೋಷವನ್ನು ಆ ಭಗವಂತ ಕರುಣಿಸಬೇಕು ನಿಮ್ಮ ಎಲ್ಲರ ಮಾಧ್ಯಮದವರು ಮೊದಲಿಂದ ಅವ್ರಿಗೆ ಸಹಕಾರ ಕೊಟ್ಕೊಂಡು ಬಂದರು ಈಗಲೂ ಕೊಡ್ತಾ ಇದ್ದೀರಾ ಸೊ ಯಾವತ್ತೂ ನಿಮ್ಮ ಎಲ್ಲರ ಒಂದು ಪ್ರೀತಿ ಅವ್ರ ಮೇಲೂ ನಮ್ಮ ಮೇಲೂ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಈಗ ನಾವು ನೋಡಿದ ಸಾಕ್ಷ್ಯಚಿತ್ರ ಬಾಳೆ ಬಂಗಾರ ಒಂದು ಕಥಾಚಿತ್ರ ಅಂದರೆ ಫೀಚರ್ ಫಿಲ್ಮ್ ನೋಡಿದಷ್ಟೇ ಸಂತೋಷ ಪಡ್ತು ಅಥವಾ ಭಾವಸ್ಪರ್ಶಿಯಾಗಿತ್ತು ನಮ್ಮದು ಮೂಲತಃ ಪುರುಷ ಪ್ರಧಾನ ಸಮಾಜ ಅದರಲ್ಲೂ ಚಲನಚಿತ್ರ ಕ್ಷೇತ್ರ ಕಲಾವಿದಿಯ ಬಗ್ಗೆ ಇಷ್ಟು ಸುದೀರ್ಘವಾಗಿ ಒಂದು ಸಾಕ್ಷ್ಯಚಿತ್ರ ಮಾಡಿರೋದು ನನಗೆ ತಿಳಿದ ಹಾಗೆ ಇದು ಮೊದಲ ಬಾರಿಗೆ ಯಾಕೆಂದರೆ ಇತ್ತೀಚೆಗೆ ಜಯಂತಿ ಅವರು ನಿರ್ಗಮಿಸಿದಾಗ ಕೂಡ ನನಗೆ ಒಂದು ಅನಿಸಿತು ಇಷ್ಟು ದೊಡ್ಡ ಕಲಾವಿದರು ಬಹುಭಾಷೆಗಳಲ್ಲಿ ಅಭಿನಯಿಸುವಂತಹ ಕಲಾವಿದೆಯರು ಬಗ್ಗೆ ಏನೂ ನಮ್ಮ ಮೆನ್ ವರ್ಲ್ಡ್ ಏನೂ ಮಾಡಲ್ವಲ್ಲ ಅಂತ ಇವತ್ತು ಒಂದು ರೀತಿಯಲ್ಲಿ ಆ ಕೊರತೆಯನ್ನು ಅನಿರುದ್ಧ ನೀಗಿಸಿದ್ದಾರೆ ಒಬ್ಬ ಕಲಾವಿದೆ 50-60 ವರ್ಷ ಉದ್ಯಮದಲ್ಲಿ ಇರೋದು ಕಡಿಮೆ ಮಾತಲ್ಲ ಹಿಂದಿನ ಎಲ್ಲ ನಮ್ಮ ನೆನಪುಗಳು ಎಷ್ಟು ಮುಖ್ಯ ಅಂದರೆ ಹೊಸ ತಲೆಮಾರಿಗೆ ನೆನಪುಗಳೇ ಇಲ್ಲದಾಗಿಬಿಟ್ಟಿದೆ ಹಾಗಾಗಿ ಅವರಿಗೆ ಮಾದರಿಗಳಿಲ್ಲ ಭಾರತೀಯವರ ಬದುಕಿನ ಗ್ರಾಫ್ಸನ್ನು ನೋಡ್ತಾ ಇದ್ದರೆ ಅಲ್ಲಿಂದ ನೋಡಬೇಕಾದ್ದು ತಿಳಿಬೇಕಾದ್ದು ಕಲಿಬೇಕಾದ್ದು ಹೊಸ ಜನರೇಷನ್ಗೆ ತುಂಬ ಇದೆ
ಎಪ್ಪತ್ತರ ದಶಕದಲ್ಲಿ ಅವರು ಮಾಡ್ತಿದ್ದಂತಹ ಹಿಂದಿ ಚಿತ್ರಗಳು, ಕನ್ನಡ ಚಿತ್ರಗಳು, ನಾನಾಗ ಒಂದು ಚಿತ್ರಮಂದಿರದಲ್ಲಿ ಗೇಟ್ ಕೀಪರ್ ಆಗಿದ್ದೆ. ಶೋ ಸ್ಟಾರ್ಟ್ ಆದ ತಕ್ಷಣ ಒಳಗಡೆ ಹೋಗಿ, ಓ ನಮ್ಮ ಭಾರತೀಯವರು ಹಿಂದಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಆಂಕ್ ಮಿ ಚೋಲಿ ಈ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದೆ. ಅಂದರೆ ನನಗಿಂತ ಅವರ ವಯಸ್ಸಿನಲ್ಲಿ, ಅನುಭವದಲ್ಲಿ ತುಂಬ ದೊಡ್ಡವರು. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ, ಇವತ್ತು 24ನೇ ತಾರೀಕು, ಸರಿಯಾಗಿ 14 ವರ್ಷದ ಹಿಂದೆ 24/8/2007 ಮಾತಾಡು ಮಾತಾಡು ಮಲ್ಲಿಗೆ ಬಿಡುಗಡೆಯಾಗಿತ್ತು. 2007ರ ವರಮಹಾಲಕ್ಷ್ಮಿ ಹಬ್ಬದ ದಿನ ಸರಿಯಾಗಿ ಇವತ್ತಿಗೆ 14 ವರ್ಷ. ಹಾಗಾಗಿ ಇದು ನನಗೆ ತುಂಬ ಬಹಳ ಮುಖ್ಯವಾದ ದಿನ ಅಂದ್ಕೊಂಡಿದ್ದೀನಿ. ಮಾತಾಡು ಮಾತಾಡು ಮಲ್ಲಿಗೆಯಲ್ಲಿ ಭಾರತೀಯವರ ಸಹಕಾರ ಎಷ್ಟಿತ್ತು ಅಂದರೆ, ವಿಷ್ಣು ಅವರು ಮೈಸೂರನ್ನು ಬಿಟ್ಟು ಎಲ್ಲೂ ಚಿತ್ರೀಕರಣಕ್ಕೆ ಹೋಗ್ತಿರಲಿಲ್ಲ. ಆ ಹೊತ್ತಿನಲ್ಲಿ ಅವರು ಸುಮಾರು ದೂರದ ಲೊಕೇಶನ್ಸ್ಗಳಿಗೆ, ದೂರದ ಉದಕಮಂಡಲ, ತೀರ್ಥಹಳ್ಳಿ ಈ ಕಡೆ, ಹಗರಿ ಬೊಮ್ಮನಹಳ್ಳಿ, ಕುಮಟ, ಹೊನ್ನಾವರ, ಹೀಗೆ ವಿಷ್ಣುವರನ್ನ ಕಟ್ಟಿಕೊಂಡು ನನ್ನ ಪ್ರೀತಿಯ ಮಿತ್ರ ಕೆ ಮಂಜು ಅವರ ನಿರ್ಮಾಣದ ಶ್ರಮದಲ್ಲಿ ಇಡೀ ಚಿತ್ರದಲ್ಲಿ ವಿಷ್ಣು ಅವರಿಗೆ ತಾಯಿಯಾಗಿದ್ದದನ್ನು ನಾನು ನೋಡಿದೆ ಕಣ್ಣಾರೆ. ಬಹುಶಃ ಅವ್ರ ಸಹಕಾರ ಇಲ್ಲದಿದ್ದರೆ ಆ ಚಿತ್ರವನ್ನು ಆ ರೀತಿ ಮುಗಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಭಾರತೀಯವರ ಆತಿಥ್ಯವನ್ನು ನಾನು ತುಂಬ ಅನುಭವಿಸಿದ್ದೇವೆ. ಅವ್ರ ಸತ್ಕಾರವನ್ನು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದೇ ಚಿತ್ರ ಆದರೂ ಕೂಡ ಆ ಕುಟುಂಬದ ಸದಸ್ಯನ ಹಾಗೆ ನಮ್ಮನ್ನು ನಡೆಸಿಕೊಂಡು. ಇವತ್ತು ಅನಿರುದ್ಧ ಮಲಯಾಳಂ, ಹಿಂದಿ, ತೆಲುಗು, ತಮಿಳ್ ಎಲ್ಲ ಕಡೆ ಹೋಗಿ ಆರ್ಕೈವ್ಸ್ ಕಲೆಕ್ಟ್ ಮಾಡಿ, ವಿಷುವಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಜೋಡಿಸಿರೋದು ಇದೆಯಲ್ಲ, ಅದು ತುಂಬ ಅದ್ಭುತವಾದದ್ದು. ಅದು ಕೇವಲ ಒಂದು ಕೌಟುಂಬಿಕ ಘಟನೆ ಅಂತ ಅನ್ಕೋಬಾರದು ನಾವು. ನೋಡಲಿಕ್ಕೆ ಅದೊಂದು ಫ್ಯಾಮಿಲಿ ಅನಿಸಿದರೂ ಕೂಡ ಅದು ಅದರಲ್ಲಿರುವಂಥ ಸೋಷಿಯಲ್ ಮೆಸೇಜು, ಚಿತ್ರರಂಗಕ್ಕೆ ಬೇಕಾದ ಸಂದೇಶ ಬಹಳ ದೊಡ್ಡದು. ಹೀಗಾಗಿ ಅನಿರುದ್ಧ ಅವರನ್ನು ಮತ್ತು ಅವರ ಕುಟುಂಬವನ್ನು, ವಿಭಾ ಟ್ರಸ್ಟನ್ನು ನಾನು ತುಂಬ ಅಭಿನಂದಿಸ್ತೇನೆ. ಭಾರತಿ ಮತ್ತು ಭಾರತಿಯಂತಹ ಕಲಾವಿದೆಯರ ಬಗ್ಗೆ ಇಂಥ ಚಿತ್ರಗಳಾಗಬೇಕು. ಯಾಕೆಂದರೆ ನಮ್ಮ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬಹಳ ಬೇಗ ಅವ್ರನ್ನ ನಾವು ಮರೆತು ಬಿಡ್ತೇವೆ ಅಥವಾ ಎರಡನೇ ಸ್ಥಾನದಲ್ಲಿ ಇಟ್ಟು ನೋಡ್ತಕ್ಕಂಥ ಒಂದು ಪರಿಪಾಠ ಇದೆ. ಈ ದೃಷ್ಟಿಯಲ್ಲಿ ನನಗೆ ತುಂಬ ಸಂತೋಷವಾಗಿದೆ. ಬಹುಶಃ ಸಾಕ್ಷಿ ಚಿತ್ರದ ಉದ್ದ ಸ್ವಲ್ಪ ಕಡಿಮೆ ಇರಬಹುದಾಗಿತ್ತು, ಅದು ನನ್ನ ಒಂದು ಅನಿಸಿಕೆ. ಅದನ್ನು ಬಿಟ್ಟರೆ ಅದೊಂದು ಪರಿಪೂರ್ಣವಾದಂಥ ಒಂದು ಚಿತ್ರವಾಗಿದೆ. ಅನಿರುದ್ಧ ಮತ್ತು ಎಲ್ಲ ಆ ತಂಡದ ತಂತ್ರಜ್ಞರಿಗೆ, ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅಭಿನಂದಿಸಿ ಒಳ್ಳೆಯದಾಗಲಿ ಅಂತ ಹೇಳಿ, ಭಾರತೀಯವರು ಇನ್ನು ಬಹುಕಾಲ ನಮ್ಮೊಂದಿಗೆ ಆರೋಗ್ಯವಾಗಿ ಕ್ರಿಯಾಶೀಲವಾಗಿ ಬದುಕಲಿ ಅಂತ ಹೇಳಿ ನನ್ನ ಪ್ರೀತಿಯ ಹರಕೆಗಳನ್ನು ಹಾರೈಕೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.